ಸ್ನೇಹಿತರೆ ಈ ತಿಂಗಳು ಹನ್ನೆರಡನೇ ತಾರೀಕು ನಾವು ರಾಷ್ಟ್ರೀಯ ದ್ರಾವಿಡ ಸಂಘ ಉದ್ಘಾಟನೆ ಮಾಡಿದ್ದೀವಿ ಆರಂಭ ಮಾಡಿದ್ದೀವಿ ಉದ್ದೇಶ ಒಂದೇ ಇವತ್ತು ದೇಶ ಇರೋ ರೀತಿ ನಿಮ್ಮೆಲ್ಲರೂ ಗೊತ್ತು ಎಲ್ಲರೂ ಗೊತ್ತು ನೀವು ಯಾವ ಪಕ್ಷಕ್ಕಾದರೂ ಸೇರಿರಿ ಯಾವ ಧರ್ಮಕ್ಕಾದರೂ ಸೇರಿರಿ ಯಾವ ಜಾತಿಗಾದರೂ ಸೇರಿರಿ ಆದರೆ ಎಲ್ಲರೂ ಗೊತ್ತು ನಾ ಹೋಗ್ತಾ ಇರೋ ರೀತಿ ದಾರಿ ಸರಿ ಇಲ್ಲ ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಚಲಿಸ್ತಾ ಇದ್ದೀವಿ ಎಲ್ಲಿ ಹೋದರೂ ನಾನು ಇಂಥದ್ದೇ ಕಾರಣ ಒಂದು ಗುಂಪು ಕಾರಣ ಅಂತ ಹೇಳೋದಿಲ್ಲ ದ್ವೇಷ ಮತ್ತು ಹಿಂಸೆ ಎಲ್ಲಿ ಹೋದರೂ ತುಂಬ ಗೋಚರ ಆಗ್ತಿದೆ ಮತ್ತು ನರ್ತಿಸ್ತಾ ಇದೆ ಎಲ್ಲಿ ಹೋದರೂ ಧರ್ಮದ ಕಾರಣಕ್ಕಾಗಿ ಜಾತಿಯ ಕಾರಣಕ್ಕಾಗಿ ಭಾಷೆಯ ಕಾರಣಕ್ಕಾಗಿ ಆರ್ಥಿಕ ಕಾರಣಗಳಿಗಾಗಿ ಎಲ್ಲ ಕಡೆ ಇದೆ ಇದಕ್ಕೆ ಏನು ಔಷಧಿ ಏನು ನಾನು ನನ್ನಂಥವರು ಕಂಡುಕೊಂಡ ಒಂದು ಔಷಧಿ ಏನಂದರೆ ದ್ರಾವಿಡ ಸಂಸ್ಕೃತಿ ಆ ದ್ರಾವಿಡ ಸಂಸ್ಕೃತಿಯ ಬಗ್ಗೆ ನಾನು ಆರಂಭ ಮಾಡೋದಕ್ಕೆ ಮುಂಚೆ ಬಹಳ ಆಲೋಚನೆ ಮಾಡಿದ್ದೀನಿ ಈ ಜವಾಬ್ದಾರಿ ಎಲ್ಲಿಗೆ ತೊಗೊಂಡೋಗೋದು ಯಾವ ರೀತಿ ತೊಗೊಂಡೋಗೋದು ಹೋಗೋದು ಮತ್ತು ನನ್ನ ಒಳಗೆ ಏನಿರಬೇಕು ಯಾಕೆಂದರೆ ಯಾವುದೋ ಒಂದು ನಾನು ಒಂದಂತೂ ಹೇಳ್ತೀನಿ ನಾನು ಯಾವ ಸಮಾಜ ಸೇವೆಗೂ ಹೊರಟಿಲ್ಲ ನಿಮಗೆ ನೇರವಾಗಿ ಹೇಳ್ತಿದ್ದೀನಿ ಅದನ್ನು ವಿನಯದಿಂದ ಹೇಳ್ತಿಲ್ಲ ಯಾಕೆಂದರೆ ಐ ಆಲ್ವೇಸ್ ಬಿಲೀವ್ ದಟ್ ಐ ಆಮ್ ದ ಪ್ರಾಡಕ್ಟ್ ಆಫ್ ಸೊಸೈಟಿ ಎ ವೆರಿ ಈಸ್ ಇವತ್ತು ಮೋದಿಯವರು ಪಿ ಎಮ್ ಆಗಿದ್ದಾರೆ ಅಂದರೆ ಈ ಇಸ್ ಎ ಪ್ರಾಡಕ್ಟ್ ಸೊಸೈಟಿ ಅವರು ಜೀವಿಸಿದ ಕಾಲಘಟ್ಟ ಅವ್ರನ್ನ ಕೂರಿಸಿದೆ ಹಾಗೆಯೇ ಒಬ್ಬ ವ್ಯಕ್ತಿ ಸಂತ ಆಗಿದ್ದಾನೆ ಅಂದರೆ ಅದನ್ನೂ ಕೂಡ ಆ ಸೊಸೈಟಿಯ ಕೊಡುಗೆನೇ ಅವನ ಬುದ್ಧ ಇರಲಿ ಅಂಬೇಡ್ಕರ್ ಇರಲಿ ಅದೇ ರೀತಿ ಒಬ್ಬ ಮನುಷ್ಯ ದುಷ್ಟ ಆಗಿದ್ದಾನೆ ಅಂದರೆ ಅದು ಕೂಡ ಸಮಾಜನೇ ರೂಪಿಸಿರೋದು ಸಮಾಜದ ಕಾರಣಕ್ಕಾಗಿ ಸನ್ನಿವೇಶಗಳ ಕಾರಣಕ್ಕಾಗಿ ಆಗಿರುತ್ತೆ ಆದರೆ ಆ ಬದುಕನ್ನು ಕಟ್ಕೊಳ್ತಾ ಹೋದಾಗ ಯಾವುದು ಹೆಚ್ಚು ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋದನ್ನು ಒಂದು ಪ್ರಗತಿ ಪ್ರಗತಿಪರ ಮನಸ್ಸುಗಳು ಯೋಚನೆ ಮಾಡ್ತಾ ಇರ್ತವೆ ಸಂವೇದನಾಶೀಲ ಮನಸ್ಸುಗಳು ಯೋಚನೆ ಮಾಡ್ತಾ ಇರ್ತವೆ ಮಾನವೀಯ ತುಡಿತವನ್ನು ಇಟ್ಕೊಂಡಿರೋ ಮನಸ್ಸುಗಳು ಯೋಚನೆ ಮಾಡ್ತಾ ಇರ್ತವೆ ಇವತ್ತು ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಯಾರ ವಿರುದ್ಧ ಹೋಗ್ತಾ ಇಲ್ಲ ಆದರೆ ನಾವು ಕೆಲವು ಸಂಗತಿಗಳನ್ನ ಹೇಳಿಕೊಟ್ಟಿದ್ದೀವಿ ನಾನು ಮಾಡಿಕೊಂಡ್ರ ಮೊದಲ ನೋಟ್ ಏನು ಅಂತ ಹೇಳಿದರೆ ಆಲ್ ಡಿ ಎಸ್ ಅಂದಾಗ ಧರ್ಮದ ಮೂಲ ದಯೆ ಅದರ ದ್ರವ ದ್ರವ್ಯ ಪ್ರೀತಿ ಅಧರ್ಮದ ಮೂಲ ದ್ವೇಷ ಅದರ ದ್ರವ್ಯ ಹಿಂಸೆ ಇವೆಲ್ಲ ಒಪ್ತೀವಿ ಅಂದ್ಕೊಂಡಿದ್ದೀನಿ ದಯೆ ಧರ್ಮದ ಮೂಲ ಅಂತ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ಯಾವುದೇ ಧರ್ಮ ಇರಲಿ ನಂತರ ಆ ಧರ್ಮವನ್ನು ಪಾಲಿಸುವವರು ಆಚರಿಸುವವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಇತರ ಧರ್ಮಗಳು ಕೀಳು ಅಂತ ಹೇಳೋದು ಅಥವಾ ಅದರ ವಿರುದ್ಧ ದೌರ್ಜನ್ಯ ಹಿಂಸಾಚಾರ ಎಸ್ಕೋದು ಬೇರೆ ವಿಷಯ ಆದರೆ ಅದರ ಇದು ಎಲ್ಲಿತ್ತು ಅಂತ ಹೇಳಿದ್ರೆ ಧರ್ಮದ ಮೂಲ ಇದ್ದದ್ದು ದಯ್ಯನಲ್ಲೇ ಮತ್ತು ಅವ್ರ ಪ್ರೀತಿಯಿಂದನೇ ತೆಗೆದುಕೊಂಡು ಹೋಗಬೇಕು ಅಂತಲೇ ಎಲ್ಲರೂ ಹೇಳಿರೋದು ಅದು ಪೈಗಂಬರ್ ಇರಬಹುದು ಬುದ್ಧ ಇರಬಹುದು ಜೀಸಸ್ ಇರಬಹುದು ಬಸವ ಇರಬಹುದು ಎಲ್ಲ ಅದನ್ನೇ ಹೇಳಿರೋದು ಗುರುನಾನಕ್ ಇರಬಹುದು ಹಾಳಕ್ಕೋಗಿ ಅವ್ರು ಹೇಳೋದೇ ಯಾಕೆ ನಾವು ಬೇರೆ ಧರ್ಮ ಶುರು ಮಾಡ್ತಿದ್ದೀವಿ ಅಂದರೆ ಇತರ ಧರ್ಮಗಳಲ್ಲಿ ಆ ಪ್ರೀತಿ ಮತ್ತು ಆ ಹೃದಯ ಆ ದಯೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮಾಡಿದ್ದಾರೆ ಏನು ಬೇರೆ ಧರ್ಮಗಳು ಇವತ್ತು ಆಗ್ತಿಲ್ಲ ಅನ್ಕೋಬೇಡಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬಹಾಯಿ ಧರ್ಮ ಅಂತ ಬರುತ್ತೆ ಅದು ಈಜಿಪ್ಟ್ನಲ್ಲಿ ಒಂದು ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಬರ್ತದೆ ಸೌದಿ ಅರೇಬಿಯಾದಲ್ಲಿ ಕೂಡ ಇದೆ ಬಹಾಯಿ ಧರ್ಮ ಅಂದರೆ ಸೋದರತ್ವ ಅವರು ಎಲ್ಲ ಧರ್ಮಗಳಿಂದಲೂ ಆ ತಿರುಳಿನ ತೆಗೆದುಕೊಂಡು ಮಾಡಿದ್ದಾರೆ ಬಹಳ ಕಡಿಮೆ ಜನ ಇವತ್ತು ಬಹುಶಃ ಒಂದು ಕೋಟಿ ಜನ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಇದ್ದಾರೆ ಅದನ್ನು ನಾನು ಆರಂಭದಲ್ಲಿ ನೋಡಿದಾಗ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಐದಾರು ಸಾವಿರ ಜನ ಇದ್ದರು ಇವತ್ತು ಇಪ್ಪತ್ತು ಲಕ್ಷ ದಿನ ದಿನ ಏರ್ತಾಯಿದೆ ಹಾಗೆಯೇ ಆ ಧರ್ಮದ ಮೂಲ ಈ ಧರ್ಮವನ್ನು ಹೊಡೆದಾಕೋದು ಯಾವುದಂದರೆ ನೀವು ಯಾವುದೇ ಧರ್ಮಕ್ಕೆ ಸೇರಿರಿ ನಿಮ್ಮ ಹೃದಯದಲ್ಲಿ ದ್ವೇಷ ಬಂದ ತಕ್ಷಣ ಆ ಧರ್ಮ ಕುಡಿತಾ ಇದ್ದೀರಿ ಮತ್ತು ಆ ದ್ವೇಷ ನಿಮ್ಮನ್ನ ಪ್ರೇರೇಪಿಸೋದು ಒಂದೇ ಒಂದಕ್ಕೆ ಹಿಂಸೆಗೆ ದೌರ್ಜನ್ಯಕ್ಕೆ ಇದು ನಾವು ಕಾಣ್ತಾ ಇದ್ದೀವಿ ಎಲ್ಲ ಕಾಲಘಟ್ಟದಲ್ಲೂ ಕಂಡಿದ್ದೀವಿ ಬರೀ ಇಂಡಿಯಾದಲ್ಲ ಇವತ್ತು ಇಂಡಿಯಾದಲ್ಲಿ ತುಂಬ ಹೆಚ್ಚಾಗ್ಬಿಟ್ಟಿದೆ ರಾಜಕೀಯ ಕಾರಣಗಳಿಗಾಗಿ ದ್ವೇಷ ಹರಡೋದು ಮತ್ತು ಹಿಂಸೆಯನ್ನು ಬಳಸೋದು ತುಂಬ ಹೆಚ್ಚಾಗ್ಬಿಟ್ಟಿದೆ ಅದು ಎಷ್ಟು ಹೆಚ್ಚಾಗಿದೆ ಅಂದರೆ ಸಮೂಹಗಳು ಬಳಲ್ತಾ ಇದ್ದಾವೆ ಸಮೂಹಗಳು ಇಡೀ ಸಮೂಹ ಕೋಟ್ಯಂತರ ಜನರ ಸಮೂಹಗಳು ಬಳಲ್ತಾ ಇದ್ದಾವೆ ಒಂದು ಕಾಲದಲ್ಲಿ ಇದೇ ರೀತಿ ನಮ್ಮ ಅಸ್ಪೃಶ್ಯರು ನಾವು ದಲಿತರು ಅನ್ನೋ ಪದ ಬಹಳ ಸಾಫ್ಟ್ ಇದು ಅಸ್ಪೃಶ್ಯರು ಅದೇ ರೀತಿ ಬಳಲಿದ್ರು ಇಷ್ಟೇ ರೀತಿ ಅವರು ಕೂಡ ಕಮ್ಮಿ ಅಂದರು ಹದಿನೈದು ಇಪ್ಪತ್ತು ಪರ್ಸೆಂಟು ಅದು ಆ ಬುಡಕಟ್ಟು ಸೇರಿಸಿದ್ರೆ ಮೂವತ್ತೆರಡು ಮೂವತ್ತೈದು ಪರ್ಸೆಂಟ್ ಬರ್ತಾರೆ ಇವತ್ತು ಹದಿನೈದು ಪರ್ಸೆಂಟ್ ಜನ ನಡೆತಿದ್ದಾರೆ ಆ ನಡೆಸ್ತಾ ಇದ್ದಾರಲ್ಲ ಅವ್ರ ನಡುವೆ ಒಗ್ಗಟ್ಟಿದೆಯಾ ಅಲ್ಲೂ ಇಲ್ಲ ಅಲ್ಲೂ ಕೂಡ ಒಬ್ಬನಿಗೊಬ್ನು ಕಾಲೆಳೆಯೋದು ಒಬ್ಬನಗೊಬ್ಬನ ತಳ್ಳೋದು ಇದೇ ನಡೀತಾ ಇದೆ ಅಂದರೆ ಯಾವಾಗ ನಾವು ಬೇರೆಯ ಧರ್ಮಿಷ್ಠರ ಮೇಲೆ ದ್ವೇಷವನ್ನು ಹರಡ್ತೀವೋ ದ್ವೇಷವನ್ನು ಬಿತ್ತುತ್ತೇವೋ ಅದು ನಮ್ಮನ್ನು ತಿನ್ನೋದಕ್ಕೆ ಶುರು ಮಾಡುತ್ತೆ ಇದಕ್ಕೇನು ಮಾಡಬಹುದು ಯೋಚನೆ ಮಾಡಿದ್ದೇವೆ ನಾವು ನಾವು ಹಲವಾರು ಸಂಘಟನೆಗಳು ಮಾಡಿದ್ದೀವಿ ಪ್ರಗತಿಪರ ಸಂಘಟನೆಗಳು ಮಾಡಿದ್ದೀವಿ ದಲಿತ ಸಂಘಟನೆಗಳು ತುಂಬ ಚೆನ್ನಾಗಿದ್ದಾವೆ ರೈತ ಸಂಘಟನೆಗಳು ದಲಿತ ಸಂಘಟನೆಗಳ ಜೊತೆ ಒಂದು ಇಪ್ಪತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಆದರೆ ಅದನ್ನು ಮೀರಿ ಏನಾದರೂ ತೊಗೊಂಡೋಗಾಗುತ್ತಾ ಆ ಪರಿಕಲ್ಪನೆಯ ರೀತಿಯಲ್ಲಿ ಸಿದ್ಧಾಂತಕ ಸೈದ್ಧಾಂತಿಕವಾಗಿ ಇನ್ನೂ ಗಟ್ಟಿಯಾಗಿ ಆಳ್ವಕ್ಕೆ ತೊಗೊಂಡೋಗಾಗತ್ತಾ ಅಂದಾಗ ಎಲ್ಲರೂ ನಾವು ಮಾತಾಡಿದಾಗ ನಮಗೆ ಕಾಣಿಸಿದ್ದು ದ್ರಾವಿಡ ಸಂಸ್ಕೃತಿ ಯಾಕೆಂದರೆ ಆ ಸಂಸ್ಕೃತಿನಲ್ಲಿ ದ್ವೇಷ ಇಲ್ಲ ಎಲ್ಲವನ್ನೂ ಒಳಗೊಳ್ಳುವಿಕೆ ಇದೆ ವಿಧ್ವಂಸಕತೆ ಇಲ್ಲ ವಿಭಜನೆ ಇಲ್ಲ ಡಿವಿಸಿಸ್ ಡಿವಿಸಿವ್ನೆಸ್ ಬರೋದೇ ಇಲ್ಲ ಅಲ್ಲಿ ಯಾಕೆಂದರೆ ಅದು ಆರಂಭ ನಮಗೆ ಈಗ ಹೇಳೋದು ಡಿ ಎನ್ ಎ ಪ್ರಕಾರ ಇಲ್ಲಿನ ಮೂಲ ನಿವಾಸಿಗಳು ಇಲ್ಲಿನ ನಾವು ಏನು ಕರಿತೀವೋ ಅವರೆಲ್ಲ ಅರವತ್ತೈದು ಸಾವಿರ ವರ್ಷಗಳ ಹಿಂದಿನಿಂದಲೂ ಈ ನೆಲದಲ್ಲಿದ್ದಾರೆ ಭರತ ಖಂಡದ ಭಾರತ ಅಂತ ನಾವೇನು ಕರಿತೀವೋ ಭರತ ಭೂಮಿ ಈ ನೆಲದಲ್ಲಿದ್ದಾರೆ ಆದರೆ ಅರವತ್ತೈದು ಸಾವಿರ ವರ್ಷ ಹಿಂದೆ ಖಂಡಿತ ದ್ರಾವಿಡ ಅನ್ನೋ ಪರಿಕಲ್ಪನೆ ಸಾಧ್ಯವೇ ಇಲ್ಲ ಅದೆಲ್ಲ ಶಿಲಾಯುಗದ ಕಾಲ ಅವೆಲ್ಲ ಶುರುವಾಗಿರೋದು ನಮಗೆ ಈ ಭಾಷೆಗಳು ಇವೆಲ್ಲ ಶುರುವಾಗಿರೋದು ಐದು ಸಾವಿರ ವರ್ಷಗಳ ಹಿಂದೆ ಮೂರುವರೆ ಸಾವಿರ ವರ್ಷಗಳ ಹಿಂದೆ ಸಂಸ್ಕೃತ ಇಲ್ಲಿಗೆ ಬರುತ್ತೆ ಮಷ್ಟ ಮೊದಲ ಕಾವ್ಯ ನಮ್ಮ ನೆಲದಲ್ಲಿ ನಮಗೆ ಕಾಣಿಸೋದು ಅದು ಬೇರೆ ಕಡೆ ರಚನೆ ಆಗಿತ್ತೋ ಸೆಂಟ್ರಲ್ ಏಷ್ಯಾದಲ್ಲಿ ಅಂದರೆ ಇರಾನ್ ಈ ಕಡೆ ರಚನೆ ಆಗಿತ್ತು ರಷ್ಯಾ ಕಡೆ ರಚನೆ ಆಗಿತ್ತೋ ನಂತರ ಇಲ್ಲಿಗೆ ಬಂತು ಬೇರೆ ವಿಷಯ ಆದರೆ ನಮಗೆ ನಮ್ಮ ಭೂಮಿಯಲ್ಲಿ ಕಾಣಿಸೋದು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಹತ್ತೊಂಬತ್ತನೆಯ ಶತಮಾನದ ಆರಂಭದವರೆಗೂ ಎಲ್ಲ ವಿದ್ವಾಂಸರು ಅಂದುಕೊಂಡಿದ್ದು ಎಲ್ಲ ನಮ್ಮ ಎಲ್ಲ ಭಾಷೆಗಳ ಮೂಲ ಸಂಸ್ಕೃತ ಅಂತಲೇ ಇತ್ತು ನಾನು ವಿದ್ವಾಂಸ ಅಲ್ಲ ಅಥವಾ ಬುದ್ಧಿವಂತಿಕೆಯನ್ನು ತೋರಿಸೋಕೋಸ್ಕರ ನಾನು ಅಧ್ಯಯನ ಮಾಡೋದಿಲ್ಲ ತಿಳ್ಕೊಳ್ಳೋದಕ್ಕೆ ಅಧ್ಯಯನ ಮಾಡ್ತಾ ಹೋಗ್ತೀನಿ ಅಲ್ಲಿ ನೋಡಿದಾಗ ನಂಗೆ ಆಶ್ಚರ್ಯ ಆಗುತ್ತೆ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಕೂಡ ಸಂಸ್ಕೃತ ನಮ್ಮ ಎಲ್ಲ ಭಾಷೆಗಳಿಗೂ ಮೂಲ ಅನ್ನುವ ಒಂದು ನಂಬಿಕೆ ಇತ್ತು ಆದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಉತ್ಖನನ ಎಸ್ಕವೇಷನ್ ಏನು ಈ ಪ್ರಾ ಪ್ರಾಚೀ ಪ್ರಾಚೀತತ್ವ ಇಲಾಖೆಯಿಂದ ನೆಲ ನೆಲದ ಒಳಗೆ ಹುದುಗಿರುವ ನಗರಗಳನ್ನ ಸಂಸ್ಕೃತಿಗಳನ್ನ ಕಂಡಿಳಿತಾ ಹೋಗ್ತಾರೆ ಆ ಪ್ರಾಚ್ಯ ವಸ್ತು ಸಂಶೋಧಕರು ಆಗ ನಮಗೆ ಕಾಣಿಸ್ಕೊಂಡದ್ದು ಇದು ನೂರಾರು ವರ್ಷದಿಂದ ಕಾಣಿಸಿಲ್ಲ ಕೇವಲ ನೂರು ವರ್ಷಗಳ ಹಿಂದೆ ನಮಗೆ ಕಾಣಿಸಿದ್ದು ಹರಪ್ಪ ನಗರ ಮತ್ತು ಮಹೆಂಜೋದಾರ ನಗರ ಆ ಹರಪ್ಪ ನಗರದಲ್ಲಿ ಸಿಕ್ಕ ಮುದ್ರೆಗಳು ಕೆತ್ತನೆಗಳು ಕೈಗೆ ಲಿಪಿಗಳು ಸಹ ಸಿಕ್ಕಿದೆ ಈಗ ಸಾಕಷ್ಟು ಸಿಕ್ಕಿದೆ ಬರಹಗಳು ಆದರೆ ಅದನ್ನು ಈ ಕ್ಷಣದವರೆಗೂ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದರ ನಂತರ ಗೊತ್ತಾಗಿದ್ದೇನು ಅಂದರೆ ಆ ಒಂದು ನಗರ ಆರ್ಯನ ಸಂಸ್ಕೃತಿ ಅಂದರೆ ಸಂ ಸಂಸ್ಕೃತ ಇಲ್ಲಿಗೆ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಹೊರಗಡೆಯಿಂದ ಬಂತೋ ಇಲ್ಲೇ ಉದ್ಭವ ಆಯಿತೋ ಆಮೇಲೆ ನೋಡೋಣ ಅದು ಬರೋದಕ್ಕೆ ಮುಂಚೆನೇ ಇಲ್ಲಿ ಭಾಷೆ ಇತ್ತು ಮತ್ತು ನಗರ ಇತ್ತು ಆರ್ಯನವರು ಬಂದಾಗ ಕೇವಲ ಗುಂಪುಗಳಷ್ಟೇ ಆದರೆ ವ್ಯವಸ್ಥಿತವಾಗಿ ಕಟ್ಟಿರೋ ನಗರಗಳಿದ್ದವು ಎರಡು ನಗರಗಳು ಸಿಕ್ಕಿದೆ ಮೈಲಿಗಟ್ಟಲೆ ಉದ್ದ ಇದ್ದ ರಸ್ತೆಗಳು ಸಿಕ್ಕಿದ್ದಾವೆ ಸಣ್ಣ ಸಂಧಿ ಗೊಂದಿಗಳು ಸಿಕ್ಕಿದ್ದಾವೆ ಸ್ನಾನದ ಮನೆಗಳು ಸಿಕ್ಕಿದ್ದಾವೆ ಮನೆಗಳು ಹೇಗಿತ್ತು ನೀವು ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಈ ಕ್ಷಣದವರೆಗೂ ಆ ಉತ್ಕನನ ನಡೀತಾನೆ ಇದೆ ಪ್ರಾಚ್ಯ ವಸ್ತು ಇಲಾಖೆ ಕ ಹೇಳ್ತಾ ಇರೋದು ಇಡೀ ಜಗತ್ತು ಕಂಡಿರುವ ಅತ್ಯುತ್ತಮ ಸಂಸ್ಕೃತಿ ಇದು ಅಂತ ಅಲ್ಲಿ ರಾಜನ ಎಲ್ಲ ಈಜಿಪ್ಟ್ ಅಥವಾ ಮೆಸೊಪಟೋಮಿಯಾ ಅಲ್ಲಿ ಕೂಡ ಇದೇ ರೀತಿ ಪುರಾತನ ನಗರಗಳು ಸಿಕ್ಕಿದ್ದಾವೆ ಆದರೆ ಅಲ್ಲಿ ಹೆಚ್ಚು ಸಿಕ್ಕಿರೋದು ಆ ಕಾಲದಲ್ಲಿ ದೊಡ್ಡ ದೊಡ್ಡ ಅರಮನೆಗಳು ದೊಡ್ಡ ದೊಡ್ಡ ದೇವಸ್ಥಾನಗಳು ಸಾಮಾನ್ಯರ ಬದುಕು ಹೆಚ್ಚು ಸಿಕ್ಕಿಲ್ಲ ಅಲ್ಲಿ ರಾಜ ಸೇವಕ ಇದ್ದ ಅನ್ನೋದು ಎದ್ದು ಕಾಣುತ್ತೆ ಇಲ್ಲಿ ಆ ರೀತಿ ಕಾಣಿಸಿಲ್ಲ ದೇವಸ್ಥಾನ ಸಿಕ್ಕೇ ಇಲ್ಲ ನಮಗೆ ದೇವರನ್ನ ಪೂಜಿಸ್ತಾ ಇದ್ದರೂ ಕುರುಹುಗಳು ಸಿಕ್ಕಿದ್ದಾವೆ ಆದರೆ ದೊಡ್ಡ ದೇವಸ್ಥಾನ ದೊಡ್ಡ ಇದು ದೊ ಸಿಕ್ಕಿಲ್ಲ ಎಲ್ಲ ಸಾಮಾನ್ಯರು ಚೆನ್ನಾಗಿ ನೋಡಿಕೊಂಡಿದ್ದ ಇದು ನಗರ ಸೊ ಅದು ಅದರಲ್ಲಿ ನೋಡಿದಾಗ ಎದ್ದು ಕಾಣೋದೇನೆಂದರೆ ಮಾತೃ ಸಂಸ್ಕೃತಿ ಇವತ್ತು ಸಾಕಷ್ಟು ಜನ ಎಲ್ಲ ಜಾತಿಯ ಜನಗಳು ಕೂಡ ಮಾತೃ ಸಂಸ್ಕೃತಿಯನ್ನು ಒಪ್ಕೊಳ್ತಿದ್ದಾರೆ ಆದರೂ ಮಾತೃ ಸಂಸ್ಕೃತಿಯನ್ನು ಬೇರು ಮಟ್ಟದಲ್ಲಿ ಬೆಳೆಸಬೇಕು ಅಂದಾಗ ಅದನ್ನು ತುಂಡು ಮಾಡ್ತಾ ಇರೋದು ಕತ್ತರಿಸ್ತಾ ಇರೋದು ಈ ಆರ್ಯನ್ ಸಂಸ್ಕೃತಿ ಇಂಡಿಯಾ ಅನ್ನೋದು ಒಂದು ನಿಜವಾಗ್ಲೂ ಎಲ್ಲ ರೀತಿಯಲ್ಲಿಯೂ ಎದೆ ತಟ್ಟಿ ನಾವು ಹೇಳಬಹುದು ಒಂದು ದೊಡ್ಡ ಅದ್ಭುತ ಅಂತ ಹೇಳಿ ಯಾಕೆಂದರೆ ಎಲ್ಲ ಭಾಷೆಯ ಜನ ಇದ್ದಾರೆ ಮಂಗೋಲಾಡ್ ಜನಗಳಿದ್ದಾರೆ ನೇಗ್ರಾಡ್ ಜನಗಳಿದ್ದಾರೆ ಎಲ್ಲ ರೀತಿ ಜನಗಳಿದ್ದಾರೆ ದ್ರಬ್ ಇಡಿಯನ್ಸ್ ಇದ್ದಾರೆ ಆರ್ಯನ್ಸ್ ಇದ್ದಾರೆ ಆ ದ್ರವಿಡಿಯನ ಸಂಸ್ಕೃತಿ ಮಾತೃ ಸಂಸ್ಕೃತಿ ಹೃದಯದ ಸಂಸ್ಕೃತಿ ಆದ ಕಾರಣಕ್ಕೇ ಎಲ್ಲ ಸಂಸ್ಕೃತಿಯನ್ನು ಆರ್ಯನ್ ಸಂಸ್ಕೃತಿಯನ್ನು ಸಹ ಅದು ಒಳಗೊಳ್ತಾ ಹೋಯಿತು ಆ ದೊಡ್ಡ ಸಮುದ್ರಕ್ಕೆ ನೂರಾರು ನದಿಗಳು ಸೇರಿಕೊಂಡು ಆ ನದಿಯಲ್ಲಿ ಇದೂ ಕೂಡ ತನ್ನ ಸಾಕಷ್ಟು ಕೊಡುಗೆ ಕೊಟ್ಟಿದೆ ಯಾವುದು ಆರ್ಯನ ನದಿ ಅದೊಂದು ಹಿನ್ನೀರು ಆ ಸಮುದ್ರಕ್ಕೆ ಸೇರಿಕೊಂಡು ಹಿನ್ನೀರು ನದಿ ಆದರೆ ಕಾಲ ಬೆಳೀತಾ ಬೆಳೀತಾ ಹೋಗ್ತಾ ಹೋಗ್ತಾ ಬಹುಶಃ ನನಗನ್ಸೋದು ಬೇರೆ ಕಾಲದಲ್ಲಿ ಶುರುವಾಗಿ ತಣ್ಣಗಾಗಿದ್ದದ್ದು ಚಾಣಕ್ಯ ನಂತರ ಹೆಚ್ಚಾಗುತ್ತೆ ಮತ್ತು ಈ ಕ್ಷಣದಲ್ಲಿ ಉಲ್ಲುಬಣೆ ಸ್ಥಿತಿಗೆ ತಲುಪಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಇಡೀ ಕಡಲನ್ನು ಇಂಡಿಯಾ ಅನ್ನುವ ದ್ರಾವಿಡ ಸಂಸ್ಕೃತಿ ದೊಡ್ಡ ಕಡಲನ್ನು ವಿಷಮಯಗೊಳಿಸ್ಬಿಟ್ಟಿದೆ ಆ ವಿಷನ ನಾವು ಎಲ್ಲರೂ ಸೇರಿ ತೊಡೆದು ಹಾಕಬೇಕು ಆ ವಿಷವನ್ನು ಆ ಸಮುದ್ರದಿಂದ ಕಡಲಿನಿಂದ ಹೊರಗೆ ತಳ್ಳಬೇಕು ಇದು ಎಲ್ಲರ ಕರ್ತವ್ಯ ಹಾಗಾಗಿನೇ ನಾವು ಇಂತಹ ಒಂದು ಸಂಘಟನೆ ಸಂಘ ದ್ರಾವಿಡ ಸಂಘ ರಾಷ್ಟ್ರೀಯ ರಾಜ್ಯ ಭಾಷೆ ಎಲ್ಲವೂ ಸೇರಿದೆ ಅದರಲ್ಲಿ ಎಲ್ಲವೂ ಸೇರಿ ದೇಶ ಭಾಷೆ ಮತ್ತು ರಾಜ್ಯ ಮತ್ತು ಪಂಗಡಗಳು ಎಲ್ಲ ಸೇರಿ ನಾವೆಲ್ಲ ಆರಂಭ ಮಾಡಿದ್ದೀವಿ ಅದು ಪದೇ ಪದೇ ಗೊತ್ತು ಇದ್ದೀನಿ ನಾವು ಪ್ರೀತಿಯಂತೂ ಇದು ಮಾಡ್ತೀವಿ ದಯೆಯನ್ನು ಪ್ರೇರೇಪಿಸ್ತೀವಿ ದ್ವೇಷವನ್ನಲ್ಲ ಹಿಂಸೆಯನ್ನಲ್ಲ ನೀವೆಲ್ರಿಗೂ ಇದಕ್ಕೆ ಸೇರಿಕೊಳ್ಳಿ ಅಂತ ನಾನು ಬಯಸ್ತೀನಿ ಆಮಂತ್ರಿಸ್ತೀನಿ ಕೇಳ್ಕೊಳ್ತೀನಿ ನಮಸ್ಕಾರ